हाय फ्रेंड्स, वेलकम बैक टू टारगेट के एस यूट्यूब चैनल। नेनु जीपीएसटीआर एग्जाम के केवल टुडेस बेरे बाकी इरतक्कंतद्दु। सो ई हिन्नेले ओळगे नावु कोणेय एरडु दिनद तयारी बहळ इंपार्टेंट आगिरुत्तदे। इदु कोणेय तयारी, ई ओंदु एरडु दिनगळल्लि नीवु ओंदष्टु इंपार्टेंट पॉइंट गळन्नु क्विक ग्लान्स माड्ता होगबेकागुत्तदे। अंद्रे ओदिरतक्कंतद्दन्न मत्ते ग्लान्स माड्ता होगबेकागुत्तदे। सो आ हिन्नेलेयल्लि नानु ಈಗಾಗಲೇ ನಿಮಗೆ ಹಿಸ್ಟ್ರಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಇಂಪಾರ್ಟೆಂಟ್ ವಿಡಿಯೋ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ। ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಅರ್ಥಶಾಸ್ತ್ರದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಆಗಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಲೇಬಹುದಾದಂಥ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ। ನೀವು ಈ ವಿಡಿಯೋನ ನೋಡಿದ್ರೆ ನಿಮಗೆ ಏನು ನಿಮ್ಮ ರಿವಿಷನ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ। ಸೊ ಅದರಲ್ಲಿ ನಾನು ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಟಾಪಿಕ್ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ವಲಯಗಳು ಅಂತ ಕಂಡು ಬರ್ತವೆ। ನಮ್ಮ ಎಕನಾಮಿಕ್ಸಲ್ಲಿ ಆರ್ಥಿಕತೆಯಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಉತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ಮೂರು ರೀತಿಯ ಆರ್ಥಿಕ ವಲಯಗಳನ್ನಾಗಿ ವಿಭಾಗ ಮಾಡಿಕೊಂಡು ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ನಮ್ಮ ಅಧ್ಯಯನ ದೃಷ್ಟಿಯಿಂದ। ಸೊ ಆ ಹಿನ್ನೆಲೆಯೊಳಗೆ ನಾವು ಈ ನಮಗೆ ಕಂಡು ಬರ್ತಕ್ಕಂಥ ಮೂರು ರೀತಿಯ ಆರ್ಥಿಕ ವಲಯಗಳಲ್ಲಿ ಯಾವ ಕ್ಷೇತ್ರ ಯಾವ ವಲಯದಲ್ಲಿ ಕಂಡು ಬರ್ತದೆ, ಯಾವುದು ಇಂಪಾರ್ಟೆಂಟು ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ। ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತಕ್ಕಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ। ಆರ್ಥಿಕ ವಲಯಗಳು ಇದು ವೆರಿ ಇಂಪಾರ್ಟೆಂಟ್, ನಮ್ಮ ಪ್ರೀವಿಯಸ್ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾನೆ। ಸೊ ಆ ಹಿನ್ನೆಲೆಯಲ್ಲಿ ನಾವು ಮೊದಲನೇದಾಗಿ ನಾವು ಪ್ರಾಥಮಿಕ ವಲಯ ಅಂತ ನೋಡ್ತಾ ಹೋಗ್ತೀವಿ। ಪ್ರಾಥಮಿಕ ವಲಯದಲ್ಲಿ ಅಥವಾ ಪ್ರೈಮರಿ ಸೆಕ್ಟರ್ ಅಂತ ಕೂಡ ನಾವು ಇದನ್ನು ಕರಿತಾ ಹೋಗ್ತೀವಿ। ಇದರಲ್ಲಿ ನಾವು ಈ ಪ್ರಾಥಮಿಕ ವಲಯದಲ್ಲಿ ಏನೇನು ಕಂಡು ಬರ್ತವಪ್ಪ ಅಂದರೆ ನೈಸರ್ಗಿಕವಾಗಿ ನಮಗೆ ದೊರೆತಕ್ಕಂಥ ಎಲ್ಲ ಸಂಪನ್ಮೂಲಗಳು ಈ ವಲಯದಲ್ಲಿ ಕಂಡು ಬರ್ತವೆ। ಅಂದರೆ ನಮಗೆ ದೊರಕ್ತಕ್ಕಂಥ ಸಂಪನ್ಮೂಲಗಳು ನೈಸರ್ಗಿಕವಾಗಿ ನಮಗೆ ದೊರಕುವಂಥ ಇರಬೇಕು, ಈ ಒಂದು ವಲಯವನ್ನು ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ। ಮತ್ತು ಹಾಗೆಯೇ ಈ ವಲಯಕ್ಕೆ ಮತ್ತೊಂದು ಹೆಸರಿನಿಂದ ಕರಿತಾ ಹೋಗ್ತೀವಿ, ಯಾವುದು ಅಂದರೆ ಕೃಷಿ ವಲಯ ಅಂತ ಕರಿತಾ ಹೋಗ್ತೀವಿ ಅಥವಾ ವ್ಯವಸಾಯ ವಲಯ ಅಂತ ಕೂಡ ಕರಿತಾ ಹೋಗ್ತೀವಿ। ಪ್ರಾಥಮಿಕ ವಲಯದ ಮತ್ತೊಂದು ಹೆಸರು ಯಾವುದಪ್ಪ ಅಂದರೆ ಕೃಷಿ ವಲಯ ಅಥವಾ ಪ್ರಾಥಮಿಕ ವಲಯ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ, ಹೌದಾ? ಮತ್ತು ಈ ವಲಯ ಅತಿ ಹೆಚ್ಚು ಕಾರ್ಮಿಕರನ್ನು ಬಳಸ್ಕೊಂಡು ಕಡಿಮೆ ಉತ್ಪಾದನೆ ಮತ್ತು ಕಡಿಮೆ ಆದಾಯವನ್ನು ತಂದು ಕೊಡ್ತಕ್ಕಂಥ ವಲಯ ಯಾವುದು? ಪ್ರಾಥಮಿಕ ವಲಯ। ಇದನ್ನು ಪ್ರಶ್ನೆಯನ್ನು ಮಾಡಿದ್ದಾನೆ, ಅತಿ ಹೆಚ್ಚು ಕಾರ್ಮಿಕರನ್ನು ಒಳಗೊಂಡಿರ್ತಕ್ಕಂಥ ವಲಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ। ಸೊ ಅತಿ ಹೆಚ್ಚು ಕಾರ್ಮಿಕರನ್ನು ಬಳಸ್ಕೊಂಡು ಕಡಿಮೆ ಆದಾಯ ಮತ್ತು ಕಡಿಮೆ ಉತ್ಪಾದನೆಯನ್ನು ಮಾಡ್ತಕ್ಕಂಥ ವಲಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಅದು ಪ್ರಾಥಮಿಕ ವಲಯ ಆಗ್ತದೆ ಸ್ನೇಹಿತರೆ, ಪ್ರೈಮರಿ ಸೆಕ್ಟರ್ ಅಂತ ಕರಿತಾ ಹೋಗ್ತೀವಿ। ಮತ್ತು ಪ್ರಪಂಚದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಚೀನಾ ದೇಶ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಏನು ಈ ಪ್ರೈಮರಿ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಚೈನಾ ದೇಶ ಕೃಷಿ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಭಾರತ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕೃಷಿ ಉತ್ಪಾದನೆಯಲ್ಲಿ। ನಂತರ ಭಾರತದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ನಾವು ಗಮನಿಸೋದಾದರೆ ಭಾರತದ ಕೃಷಿ ಉತ್ಪಾದನೆಯನ್ನು ನಾವು ನೋಡೋದಾದರೆ ಉತ್ತರ ಪ್ರದೇಶ ಮತ್ತು ಪಂಜಾಬ್, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಇಷ್ಟು ರಾಜ್ಯಗಳು ಮುಂಚೂಣಿಯಲ್ಲಿ ಕಂಡುಬರ್ತವೆ ಭಾರತದ ಕೃಷಿ ವ್ಯವಸ್ಥೆಯನ್ನು ನಾವು ಗಮನಿಸೋದಾದರೆ। ಮತ್ತು ಕರ್ನಾಟಕದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ನಾವು ಬೆಳಗಾವಿ ಅಂತ ನೋಡ್ತಾ ಹೋಗ್ತೀವಿ। ಕರ್ನಾಟಕದ ಕೃಷಿ ಉತ್ಪಾದನೆಗೆ ಹೆಚ್ಚು ಕೊಡುಗೆಯನ್ನು ನೀಡ್ತಕ್ಕಂಥ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ನಾವು ನೋಡೋದಾದರೆ ಅದು ಬೆಳಗಾವಿ ಆಗಿರ್ತದೆ। ನಂತರ ಈ ವಲಯದಲ್ಲಿ ಅತಿ ಹೆಚ್ಚು ನೀರನ್ನು ಮತ್ತು ವಿದ್ಯುತ್ತನ್ನು ಬಳಸ್ಕೊಳ್ಳೋ ಕ್ಷೇತ್ರ ಯಾವುದಪ್ಪ ಅಂದರೆ ಕೃಷಿ ಅಂತಕ್ಕಂಥದ್ದು। ಪ್ರಾಥಮಿಕ ವಲಯದಲ್ಲಿ ಅತಿ ಹೆಚ್ಚು ನೀರು ಮತ್ತು ಅತಿ ಹೆಚ್ಚು ವಿದ್ಯುತ್ತನ್ನು ಬಳಸ್ಕೊಳ್ತಕ್ಕಂಥ ವಲಯ ಯಾವುದು ಅಂತ ನಾವು ನೋಡೋದಾದರೆ ಕೃಷಿ ವಲಯ ಆಗಿರ್ತದೆ। ಮತ್ತು ಕೃಷಿಯನ್ನು ರೈತನ ಬೆನ್ನೆಲುಬು ಅಂತ ಕರಿತಾ ಹೋಗ್ತೀವಿ, ನಮಗೀಗಾಗಲೇ ಗೊತ್ತಿದೆ, ಅದು ಒಂದು ಬೇಸಿಕ್ ನಾಲೆಡ್ಜ್ ಆಗಿರ್ತದೆ। ಮತ್ತು ಎರೆಹುಳವನ್ನು ನಾವು ರೈತನ ಮಿತ್ರ ಅಂತ ಕೂಡ ಕರಿತಾ ಹೋಗ್ತೀವಿ। ಕೃಷಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಮುಖ ಏನು ಸೂಚಕಗಳು ಅಂದರೆ ಒಂದು ಪರ್ಟಿಕ್ಯುಲರಾಗಿ ಆ ಒಂದು ಉದ್ಯಮಕ್ಕೆ ಯಾವ ಹೆಸರಿನಿಂದ ಕರೀತಾರೆ ಅಂತಕ್ಕಂಥ ಒಂದಷ್ಟು ಮಾಹಿತಿಯನ್ನು ನಾವು ನೋಡೋದಾದರೆ ಹೆಪಿಕಲ್ಚರನ್ನು ನಾವು ಜೇನುಹುಳು ಸಾಕಾಣಿಕೆಯಲ್ಲಿ ಬಳಸ್ತಾ ಹೋಗ್ತೀವಿ, ಇದನ್ನು ನಾವು ಹೆಪಿಕಲ್ಚರ್ ಅಂತ ಕರಿತಾ ಹೋಗ್ತೀವಿ। ಮತ್ತು ಸಿರಿಕಲ್ಚರ್, ಇದನ್ನು ನಾವು ರೇಷ್ಮೆ ಹುಳು ಸಾಕಾಣಿಕೆಗೆ ಸಿರಿಕಲ್ಚರ್ ಅಂತ ಕರಿತಾ ಹೋಗ್ತೀವಿ। ಮತ್ತು ವರ್ಮಿಕಲ್ಚರ್, ಇದು ಎರೆಹುಳು ಸಾಕಾಣಿಕೆಯ
ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ನಾವು ವರ್ಮಿ ಕಲ್ಚರ್ ಅಂತ ಕರಿತಾ ಹೋಗ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಇದನ್ನು ಕೂಡ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಈ ವಲಯದಲ್ಲಿ ಯಾವ್ಯಾವ ಕ್ಷೇತ್ರಗಳು ಕಂಡು ಬರ್ತವೆ ಅಂತ ನಾವು ನೋಡೋದಾದ್ರೆ, ಅಂದರೆ ಪ್ರಾಥಮಿಕ ವಲಯದಲ್ಲಿ ಯಾವ ಯಾವ ಕ್ಷೇತ್ರಗಳು ಕಂಡು ಬರ್ತವೆ ಅಂತ ನಾವು ನೋಡೋದಾದ್ರೆ, ಕೃಷಿ ಮತ್ತು ಕೃಷಿ ಉತ್ಪನ್ನಗಳು, ಈಗಾಗಲೇ ನಾನು ಹೇಳಿದಾಗೆ ಪಶುಸಂಗೋಪನೆ, ಪಶುಸಂಗೋಪನೆಯಲ್ಲಿ ಯಾವ್ದಾವ್ದು ಬರ್ತವೆ, ಎಮ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಹೀಗೆ ಬರ್ತಾ ಹೋಗ್ತವೆ, ಇವೆಲ್ಲ ಪಶುಸಂಗೋಪನೆ ಆಗಿರ್ತವೆ. ಮತ್ತು ಮೀನುಗಾರಿಕೆ, ಮತ್ತು ಇಂಧನ ಮತ್ತು ಕಚ್ಚಾ ತೈಲ ಅಥವಾ ಪೆಟ್ರೋಲಿಯಂ ಅಂತಕ್ಕಂಥದ್ದು, ಇದು ಕೂಡ ಪ್ರಾಥಮಿಕ ವಲಯಕ್ಕೆ ಬರ್ತಕ್ಕಂಥದ್ದು. ಅದು ಇಂಧನ ಅಥವಾ ಕಚ್ಚಾ ತೈಲ ಅಥವಾ ಪೆಟ್ರೋಲಿಯಂ ಅಂತಕ್ಕಂಥದ್ದು, ಯಾಕಂದರೆ ಇದು ನಮಗೆ ನೈಸರ್ಗಿಕವಾಗಿ ದೊರಕತಕ್ಕಂಥ ಒಂದು ಸಂಪನ್ಮೂಲ, ನಿಸರ್ಗದಲ್ಲಿ ನಮಗೆ ದೊರಕೋದ್ರಿಂದ ಏನಾಗ್ತದೆ, ಇದನ್ನು ಕೂಡ ನಾವು ಪ್ರಾಥಮಿಕ ವಲಯಕ್ಕೆ ಸೇರಿಸ್ಕೋಬೇಕಾಗ್ತದೆ. ಇದನ್ನು ಕೂಡ ಪ್ರಶ್ನೆಯನ್ನು ರೈಸ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಮತ್ತು ನಮಗೆ ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿ ದೊರಕತಕ್ಕಂಥ ಖನಿಜ ಸಂಪನ್ಮೂಲಗಳು ಅಥವಾ ಗಣಿಗಾರಿಕೆ ಏನಿದೆ, ಇವೆಲ್ಲವೂ ಕೂಡ ಪ್ರಾಥಮಿಕ ವಲಯಕ್ಕೆ ಬರ್ತಾ ಹೋಗ್ತವೆ. ಮತ್ತು ಅರಣ್ಯ ಮತ್ತು ಹೈನುಗಾರಿಕೆ ಇವೆಲ್ಲವೂ ಕೂಡ ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕ್ಷೇತ್ರಗಳು ಆಗಿರ್ತವೆ. ನಂತರ ದ್ವಿತೀಯ ವಲಯ ಅಂತ ನಾವು ನೋಡ್ತಾ ಹೋಗ್ತೀವಿ, ಅಂದರೆ ಸೆಕೆಂಡರಿ ಸೆಕ್ಟರ್ ಅಂತ ನೋಡ್ತಾ ಹೋಗ್ತೀವಿ. ಸೆಕೆಂಡರಿ ಸೆಕ್ಟರಲ್ಲಿ ಯಾವ್ಯಾವ ಕ್ಷೇತ್ರಗಳು ಬರ್ತವೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಈ ವಲಯವನ್ನು, ಈ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ಅಂತ ಏನಿದೆ, ಇದನ್ನು ನಾವು ಕೈಗಾರಿಕಾ ವಲಯ ಅಥವಾ ತಯಾರಿಕಾ ವಲಯ ಅಂತ ಕೂಡ ಕರಿತಾ ಹೋಗ್ತೀವಿ. ಇದನ್ನು ಪ್ರಶ್ನೆಯನ್ನು ಕೇಳಿದ್ದಾನೆ, ಯಾವ ವಲಯವನ್ನು ನಾವು ಕೈಗಾರಿಕಾ ವಲಯ ಅಥವಾ ತಯಾರಿಕಾ ವಲಯ ಅಂತ ಕರಿತಾ ಹೋಗ್ತೀವಿ ಅಂತ ಹೇಳೋದಾದ್ರೆ, ನಾವು ದ್ವಿತೀಯ ವಲಯವನ್ನು ನಾವು ಕೈಗಾರಿಕಾ ವಲಯ ಅಂತ ಕರಿತಾ ಹೋಗ್ತೀವಿ. ಮತ್ತು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ರೂಪಿಸುವುದಕ್ಕೆ ಕೈಗಾರಿಕಾ ವಲಯ ಅಂತಕ್ಕಂಥದ್ದು, ಅಂದರೆ ಈ ವಲಯದಲ್ಲಿ ಏನು ಪ್ರಾಥಮಿಕ ವಲಯದಿಂದ ಬಂದಂಥ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಆ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾರೆ, ಸಿದ್ಧ ವಸ್ತುಗಳನ್ನಾಗಿ ರೂಪುಗೊಳಿಸ್ತಾರೆ. ಹೌದಾ, ಈಗ ಉದಾಹರಣೆಗೆ ನಾವು ಹೇಳೋದಾದರೆ, ಈಗಾಗಲೇ ನಾವು ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತಕ್ಕಂಥ ಇಂಧನ ಅಥವಾ ಕಚ್ಚಾ ತೈಲ ಅಥವಾ ಪೆಟ್ರೋಲ್ ಏನಿದೆ, ಇದು ನಮಗೆ ನಿಸರ್ಗದಿಂದ ಸಿಕ್ತಂಥದ್ರಲ್ಲಿ ಸಿಕ್ತಂಥ ಸಂದರ್ಭದಲ್ಲಿ ಶುದ್ಧವಾಗಿರೋದಿಲ್ಲ, ಅದನ್ನು ನಾವು ಕೈಗಾರಿಕೆಯಲ್ಲಿ ಬಳಸಿ ಕೈಗಾರಿಕಾ ಉಪಕರಣಗಳನ್ನ ಬಳಸಿ ಏನು ಮಾಡಬೇಕಾಗ್ತದೆ, ಉಪಯುಕ್ತವಾಗೋ ರೀತಿ ಅದನ್ನು ಸಿದ್ಧಪಡಿಸಬೇಕಾಗ್ತದೆ. ಸೊ ಆ ರೀತಿ ಸಿಕ್ಕಿದಂಥ ನಮಗೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ರೂಪಿಸ್ತಕ್ಕಂಥ ವಲಯ ಕೈಗಾರಿಕಾ ವಲಯ ಆಗಿರ್ತದೆ. ಈ ವಲಯದಲ್ಲಿ ಯಾವ್ಯಾವ ಕ್ಷೇತ್ರಗಳು ಕಂಡು ಬರ್ತವೆ ಅಂತ ನಾವು ನೋಡೋದಾದರೆ, ಅಂದರೆ ದ್ವಿತೀಯ ವಲಯದಲ್ಲಿ ಯಾವ್ಯಾವ ಕ್ಷೇತ್ರಗಳು ಕಂಡು ಬರ್ತವೆ ಅಂತ ನಾವು ನೋಡೋದಾದರೆ, ಕೈಗಾರಿಕೆಗಳು ಕಂಡು ಬರ್ತವೆ, ವಿದ್ಯುತ್ ಉತ್ಪಾದನೆ ಮತ್ತು ಪೂರೈಕೆ ಈ ವಲಯದಲ್ಲಿ ಕಂಡು ಬರ್ತದೆ, ನೀರು ಸರಬರಾಜು ಕೂಡ ದ್ವಿತೀಯ ವಲಯದಲ್ಲಿ ಕಂಡು ಬರ್ತದೆ, ಕಟ್ಟಡ ನಿರ್ಮಾಣಗಳು ನಿರ್ಮಾಣ ವಲಯಗಳು ಕೂಡ ದ್ವಿತೀಯ ವಲಯದಲ್ಲೇ ಕಂಡು ಬರ್ತವೆ, ಮತ್ತು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಕೂಡ ಈ ಒಂದು ವಲಯದಲ್ಲೇ ಬರ್ತವೆ, ದ್ವಿತೀಯ ವಲಯದಲ್ಲೇ ಬರ್ತವೆ, ಮತ್ತು ಸಹಕಾರ ಉದ್ಯಮಗಳು ಕೂಡ ಇದೇ ವಲಯದಲ್ಲಿ ಕಂಡು ಬರ್ತವೆ, ಅದು ದ್ವಿತೀಯ ವಲಯದಲ್ಲಿ ಕಂಡು ಬರ್ತವೆ. ಇವು ದ್ವಿತೀಯ ವಲಯಕ್ಕೆ ಸಂಬಂಧಪಟ್ಟಾಗಿ ಯಾವ್ಯಾವ ಕ್ಷೇತ್ರಗಳು ಕಂಡು ಬರ್ತವೆ ಅಂತಕ್ಕಂಥ ಮಾಹಿತಿ. ದ್ವಿತೀಯ ವಲಯ ಅಂತಕ್ಕಂಥದ್ದು ಪೂರ್ಣವಾಗಿ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಮಾರ್ಪಡಿಸ್ತಕ್ಕಂಥ ಒಂದು ವಲಯವಾಗಿರ್ತದೆ. ನಂತರ ತೃತೀಯ ವಲಯ ಅಂತ ನೋಡ್ತಾ ಹೋಗ್ತೀವಿ. ಈ ತೃತೀಯ ವಲಯದಲ್ಲಿ ಇನ್ನೊಂದು ಹೆಸರಿನಿಂದ ಕರಿತಾ ಹೋಗ್ತೀವಿ, ತೃತೀಯ ವಲಯವನ್ನು ಸೇವಾ ವಲಯ ಅಥವಾ ಟರ್ಷರಿ ವಲಯ ಅಂತ ಕೂಡ ಕರಿತಾ ಹೋಗ್ತೀವಿ. ಯಾವ ವಲಯವನ್ನು ನಾವು ಸೇವಾ ವಲಯ ಅಂತ ಕರಿತಾ ಹೋಗ್ತೀವಿ ಅಂತ ನಾವು ನೋಡೋದಾದರೆ, ತೃತೀಯ ವಲಯವನ್ನು ನಾವು ಸೇವಾ ವಲಯ ಅಂತ ಕರಿತಾ ಹೋಗ್ತೀವಿ. ಇದು ಗ್ರಾಹಕರು ಬಳಸ್ಕೊಳ್ಳುವಂಥ ಸರಕು ಮತ್ತು ಸೇವೆಗಳು ಈ ವಲಯದಲ್ಲಿ ಕಂಡು ಬರ್ತವೆ. ಪ್ರಾಥಮಿಕ ವಲಯದಲ್ಲಿ ಸಿಕ್ಕಂಥ ಕಚ್ಚಾ ವಸ್ತುಗಳನ್ನು ದ್ವಿತೀಯ ವಲಯವಾದಂಥ ಕೈಗಾರಿಕಾ ವಲಯದಲ್ಲಿ ಸಿದ್ಧಪಡಿಸಿ ಆ ಸಿದ್ಧ ವಸ್ತುಗಳನ್ನು ಬಳಸ್ಕೊಳ್ತಕ್ಕಂಥ ಸರಕು ಮತ್ತು ಸೇವೆಗಳ ವಲಯಗಳ ಈ ವಲಯಗಳಲ್ಲಿ ಕಂಡು ಬರ್ತವೆ. ನಂತರ ಈ ವಲಯ ಅತಿ ಕಡಿಮೆ ಕಾರ್ಮಿಕರನ್ನು ಒಳಗೊಂಡಿರ್ತದೆ. ಯಾವುದು? ಸೇವಾ ವಲಯ ಅಂತಕ್ಕಂಥದ್ದು. ಪ್ರಾಥಮಿಕ ವಲಯ ಅತಿ ಹೆಚ್ಚು ಕಾರ್ಮಿಕರನ್ನು ಒಳಗೊಂಡಿದ್ದರೆ, ಈ ಸೇವಾ ವಲಯ ಅಥವಾ ತೃತೀಯ ವಲಯ ಅಂತಕ್ಕಂಥದ್ದು ಅತಿ ಹೆಚ್ಚು ಕಾರ್ಮಿಕರನ್ನು ಬಳಸ್ಕೊಂಡು ಕಡಿಮೆ ಕಾರ್ಮಿಕರನ್ನು ಬಳಸ್ಕೊಂಡು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತದೆ. ಮತ್ತು ಅತಿ ಹೆಚ್ಚು ಉತ್ಪಾದನೆಯನ್ನು ಕೂಡ ಉತ್ಪಾದನೆಗೆ ಕೊಡುಗೆಯನ್ನು ನೀಡ್ತದೆ. ಅದು ತೃತೀಯ ವಲಯ ಅಂತಕ್ಕಂಥದ್ದು. ಇದು ಭಾಳ ಇಂಪಾರ್ಟೆಂಟ್, ನಾವು ಗಮನಿಸಬೇಕಾದಂಥ ಪ್ರಮುಖ ಅಂಶ. ಅತಿ ಕಡಿಮೆ ಕಾರ್ಮಿಕರನ್ನು ಬಳಸ್ಕೊಂಡು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ವಲಯ ಯಾವುದಪ್ಪ ಅಂದರೆ ತೃತೀಯ ವಲಯ ಅಂತ ನಾವು ನೋಡ್ತಾ ಹೋಗ್ತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವಾ ವಲಯದಲ್ಲಿ ಕೊಡುಗೆ ನೀಡ್ತಿರುವಂತಹ ಪ್ರಥಮ ರಾಷ್ಟ್ರ ಯಾವುದು ಅಂತ ನಾವು ನೋಡೋದಾದ್ರೆ ಅಮೇರಿಕಾ ಅಂತಕ್ಕಂಥದ್ದು. ಸೇವಾ ವಲಯದಲ್ಲೇ ಅತಿ ಹೆಚ್ಚು ಕೊಡುಗೆಯನ್ನು ನೀಡತಕ್ಕಂಥ ಜಗತ್ತಿನ ರಾಷ್ಟ್ರ ಯಾವುದು ಅಂತ ನಾವು ನೋಡೋದಾದ್ರೆ ಅಮೇರಿಕಾ ಆಗಿರ್ತದೆ. ಮತ್ತು ಭಾರತ ಸೇವಾ ವಲಯದಲ್ಲಿ 7ನೇ ಸ್ಥಾನವನ್ನು ಹೊಂದಿದೆ. ಅಂದರೆ ಸೇವಾ ವಲಯದಲ್ಲಿ ಕೊಡುಗೆಯನ್ನು ನೀಡ್ತಕ್ಕಂಥ ಒಂದು ಸ್ಥಾನದಲ್ಲಿ ಭಾರತ 7ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮತ್ತು ಭಾರತದಲ್ಲಿ ನವದೆಹಲಿ ಏನಿದೆ, ನ್ಯೂ ಡೆಲ್ಲಿ, ಈ ವಲಯದಲ್ಲಿ ಹೆಚ್ಚು ಕೊಡುಗೆಯನ್ನು ನೀಡ್ತದೆ. ಸೇವಾ ವಲಯದಲ್ಲಿ ಭಾರತದ
ನವದೆಹಲಿ ಏನಿದೆ ಇದು ಹೆಚ್ಚು ಕೊಡುಗೆಯನ್ನು ನೀಡ್ತಾ ಹೋಗ್ತದೆ. ಮತ್ತೆ ಕರ್ನಾಟಕದಲ್ಲಿ ಸೇವಾ ವಲಯ ಕೈಗಾರಿಕಾ ವಲಯದಿಂದ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ನಗರ ಅಂತಕ್ಕಂಥದ್ದು. ಈಗ ಹೆಚ್ಚಿನ ಪ್ರಮಾಣದ ಐ ಟಿ ಬಿ ಟಿ ಕಂಪನಿಗಳು ಮತ್ತು ಇತರೆ ಸೇವಾ ಕಂಪನಿಗಳು ಕಂಡು ಬರ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರದಲ್ಲಿ. ಸೊ ಆದ್ದರಿಂದ ಅತಿ ಹೆಚ್ಚಿನ ಒಂದು ಕೊಡುಗೆ ಸೇವಾ ವಲಯದ ಕೊಡುಗೆ ಕಂಡು ಬರ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಾಗಿರ್ತದೆ. ಭಾರತದ ಮಟ್ಟದಲ್ಲಿ ನಾವು ನೋಡೋದಾದರೆ ನವದೆಹಲಿ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಹೋಗ್ತದೆ. ಮತ್ತು ಈ ವಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕ್ಷೇತ್ರಗಳನ್ನು ನಾವು ನೋಡೋದಾದರೆ ಸೇವಾ ವಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕ್ಷೇತ್ರಗಳನ್ನು ನಾವು ನೋಡೋದಾದರೆ ವಿಮೆ, ಹಣಕಾಸು ಸೇವೆಗಳು, ಭೂ ಉದ್ಯಮ, ವಾಣಿಜ್ಯ ಸೇವೆಗಳು, ಮತ್ತು ಬ್ಯಾಂಕಿಂಗ್ ಸೇವೆಗಳು, ಹೋಟೆಲ್ ಸೇವೆಗಳು, ಹೌದಾ, ಸಾರಿಗೆ ಮತ್ತು ಸಂಪರ್ಕ ಸೇವೆಗಳು, ಆರೋಗ್ಯ ಸೇವೆಗಳು, ಅಂಚೆ ಸೇವೆಗಳು, ಶಿಕ್ಷಕರ ಸೇವೆಗಳು, ಪೊಲೀಸ್ ಸೇವೆಗಳು, ಯಾವ ಯಾವ ರೀತಿಯ ಸೇವೆಗಳು ಕಂಡು ಬರ್ತವೋ ಅಂದರೆ ಈ ಸೇವೆಗಳೇನಿದ್ದಾವೆ ಇವು ಭೌತಿಕವಾಗಿ ಇರೋದಿಲ್ಲ, ಭೌತಿಕ ರೂಪದಲ್ಲಿ ಕಂಡು ಬರೋದಿಲ್ಲ. ಸೊ ಇದು ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಏನು ಆರ್ಥಿಕ ವಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ವಲಯಗಳು. ಈ ಆರ್ಥಿಕ ವಲಯಗಳನ್ನು ಪ್ರಮುಖವಾಗಿ ನಾವು ಮೂರು ವಲಯಗಳನ್ನಾಗಿ ವಿಭಾಗ ಮಾಡಿಕೊಂಡು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತಕ್ಕಂಥದ್ದು. ಆರ್ಥಿಕ ವಲಯ ಯಾವ ಕ್ಷೇತ್ರಕ್ಕೆ ಯಾವ ಯಾವ ಕ್ಷೇತ್ರವನ್ನು ಒಳಗೊಂಡಿದೆ, ದ್ವಿತೀಯ ವಲಯ ಯಾವ ಯಾವ ಕ್ಷೇತ್ರಗಳನ್ನು ಒಳಗೊಂಡಿದೆ, ತೃತೀಯ ವಲಯ ಯಾವ ಯಾವ ಕ್ಷೇತ್ರಗಳನ್ನು ಒಳಗೊಂಡಿದೆ, ಮತ್ತು ಆರ್ಥಿಕ ಸಾರಿ ಪ್ರಾಥಮಿಕ ವಲಯಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು, ದ್ವಿತೀಯ ವಲಯಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು, ತೃತೀಯ ವಲಯಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು, ಮತ್ತು ಯಾವ ವಲಯದಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಿರ್ತದೆ, ಯಾವ ವಲಯದಲ್ಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಇರ್ತದೆ, ಮತ್ತು ಯಾವ ವಲಯದಲ್ಲಿ ಕಡಿಮೆ ಉತ್ಪಾದನೆ ಮಾಡ್ತಾರೆ, ಮತ್ತು ಯಾವ ವಲಯದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಪಾಯಿಂಟ್ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಅವರು ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಆನ್ಸರನ್ನು ಆರಾಮಾಗಿ ಮಾಡ್ಬೋದು. ವಿಡಿಯೋವನ್ನು ಕೊನೆ ತನಕ ನೋಡೋದು ಮಾತ್ರ ಮರಿಬೇಡಿ, ಬಹಳ ಇಂಪಾರ್ಟೆಂಟ್ ಮಾಹಿತಿಗಳು ಇರ್ತದೆ ವಿಡಿಯೋದಲ್ಲಿ. ಸೊ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ ಸ್ನೇಹಿತರೆ. ಇವತ್ತು ಇನ್ನೂ ಎರಡು ಮೂರು ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅರ್ಥಶಾಸ್ತ್ರ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ. ವಿಡಿಯೋನ ನೋಡ್ತಾ ಹೋಗಿ, ಮಿಸ್ ಮಾಡಬೇಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರು ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಿದ್ದೀರಾ ನನ್ನ ಸ್ನೇಹಿತರು, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿ, ಸರ್ಕಾರಿ ನೌಕರಿ ನಿಮ್ಮದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.